ಇತ್ತೀಚೆಗಷ್ಟೇ ಆಮ್ ಆದ್ಮಿ ಪಕ್ಷ ಪ್ರವೇಶಿಸಿ ಯುವಕರಲ್ಲಿ ಹೊಸ ಭರವಸೆ ಮೂಡಿಸಿರುವ ಆಮ್ ಆದ್ಮಿ ಪಕ್ಷದ ಅಧಿಕೃತ ಅಭ್ಯರ್ಥಿ ರಾಜು ಟೋಪಣ್ಣ ಅವರು ಸಾವಿರಾರು ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಿದ್ದಾರೆ ಕೋಲಾಪುರ ವೃತ್ತದ ರಾಜು ಟೋಪಣ್ಣವರ್ ಹಾಗೂ ಆಮ್ ಆದ್ಮಿ ಪಕ್ಷದ ಪ್ರಮುಖರು ಮಹಾನಗರ ಪಾಲಿಕೆಯಲ್ಲಿ ಪವರ್ ಶೋ ಮೂಲಕ ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರಾಜು ಟೋಪಣ್ಣವರ್ ಮಾಧ್ಯಮದೊಂದಿಗೆ ಮಾತನಾಡಿ ಬಿಜೆಪಿ ನಾಯಕರು ಯಾರೋ ಗೊತ್ತಿಲ್ಲ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಆದರೆ ಬೆಳಗಾವಿಯ ಜನ ಆಮ್ ಆದ್ಮಿ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ರೆ ಹೊಂದಾಣಿಕೆ ನೀತಿ ಅನುಸರಿಸಿದ್ದಾರೆ 5 ವರ್ಷಗಳಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮಾಡಿದ ಅಭಿವೃದ್ಧಿಯನ್ನು ತೋರಿಸುತ್ತೇವೆ ಆಮ್ ಆದ್ಮಿ ಪಕ್ಷ ಉತ್ತರ ಕ್ಷೇತ್ರ ಅಭ್ಯರ್ಥಿ ರಾಜು ಟೋಪಣ್ಣವರ್ ಮಾತನಾಡಿ ಬುಡಾದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ಬಗ್ಗೆ ಸಾಕಷ್ಟು ಬಾರಿ ಕೇಳಿದ್ದೇವೆ ಭ್ರಷ್ಟಾಚಾರ ತಡೆಯಲು ಕಾಲಕಾಲಕ್ಕೆ ಪಾದಯಾತ್ರೆ ಆಂದೋಲನ ನಡೆಸಿದ್ದೇವೆ ಮಾತ್ರವಲ್ಲ ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ನಡೆಯುತ್ತಿರುವ ಕಾಮಗಾರಿಗಳು ಅವೈಜ್ಞಾನಿಕವಾಗಿದೆ ಜನರಲ್ಲಿ ಅರಿವು ಮೂಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದು ಕಾಮಗಾರಿ ಗುಣಮಟ್ಟದಿಂದ ಕೂಡಿದ್ದು ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಕ್ಷ ಬೆಳೆಯುತ್ತಿದ್ದು ಬೆಳಗಾವಿಯಿಂದಲೇ ಆಮ್ ಆದ್ಮಿ ಪಕ್ಷ ಕ್ರಾಂತಿ ಮಾಡಲಿದೆ ಎಂದರು ರಾಜಕುಮಾರ್ ಟೋಪಣ್ಣವರ್ ವ್ಯಕ್ತಪಡಿಸಿರುವ ಈ ನಂಬಿಕೆ ಖಂಡಿತ ನಿಜ ಸದ್ಯ ಬಿಜೆಪಿ ಕಾಂಗ್ರೆಸ್ ನಡುವೆ ಬಿರುಸಿನ ರಾಜಕಾರಣ ನಡೆಯುತ್ತಿದೆ ಆಮ್ ಆದ್ಮಿ ಪಕ್ಷಕ್ಕೆ ಜನರು ಮತ ಹಾಕಿದ್ರೆ ಭವಿಷ್ಯದಲ್ಲಿ ಬೆಳಗಾವಿಯಲ್ಲಿ ಕ್ರಾಂತಿಯಾಗುವುದರಲ್ಲಿ ಸಂಶಯವಿಲ್ಲ ನೋಡಿ ಒಂದು ದಿಸ್ ಎಲೆಕ್ಷನ್ ನಾಗ ಪರ್ಫಾರ್ಮೆನ್ಸ್ ಮತ್ತು ಮೆರಿಟ್ ಮೇಲೆ ಹೋಗಬೇಕು ಇಬ್ರು ರಾಷ್ಟ್ರೀಯ ಪಕ್ಷದ ಕ್ಯಾಂಡಿಡೇಟ್ಸ್ ವಯಸ್ಸಿನಾಗ ನನಗಿಂತ ದೊಡ್ಡವರು ಅದರ ಕರೆ ನಾನು ಅವ್ರಿಗಿಂತ ಜಾಸ್ತಿ ಪಬ್ಲಿಕ್ ಲೈಫ್ನಾಗ ತೆಗೆದಿನಿ ಆಮೇಲೆ ಈ ಕಾನ್ಸ್ಟಿಟ್ಯೂಯೆನ್ಸಿ ಅಷ್ಟೇ ಅಲ್ಲ ಈ ನಗರ ಮತ್ತು ಈ ಜಿಲ್ಲೆಯದು ಏನು ಸಮಸ್ಯೆಗಳದವೋ ಅದಕ್ಕೆ ಪರಿಹಾರ ಏನು ಆ ರಿಸರ್ಚ್ ಮಾಡಿ ಹೋರಾಟ ಮಾಡ್ತೀನಿ ಸುಳ್ಳು ನಾವು ಗಾಳೆ ಮಾತಾಡೋಂಗಿಲ್ಲ ಆಮೇಲೆ ಹೋರಾಟ ಮಾಡಿ ಯಶಸ್ವಿ ಮಾಡಿ ತೋರಿಸೇನು ಭಾಳಷ್ಟು ವಿಷಯ ನಾನು ಹಿಂದೆ ಸರಿಯಂಗಿಲ್ಲ ಕೆಲವು ಮಂದಿ ನನಗೆ ಹಿಂದೆ ಸರಿಯಾಗಿ ಹೇಳತ್ತಾರ ಹಿಂದೆ ಸರಿಯುವಂಥ ಮಾತೇ ಇಲ್ಲ ಒತ್ತಾಯ ಮಾಡಿದ್ರೆ ಎಲ್ಲ ಮಾಡತ್ತಾರೋ ಕೆಲವು ಪೇಡ್ ಸಂಘಟನೆ ಮುಖಂಡರು ಎಲ್ಲ ರೀತಿ ನಮ್ಮ ಮೇಲೆ ಪ್ರೆಷರ್ ಹಾಕಿ ಪ್ರಯತ್ನ ಮಾಡ್ತಾರೋ ನಾ ಅವ್ರ ಸಂಬಂಧ ಚುನಾವಣೆ ನಿಂತಿಲ್ಲ ನಾ ಬೆಳಗಾವಿ ನಗರನಾಗ ಇರುವಂಥ ಜನಸಾಮಾನ್ಯರು ಯುವಕರು ತಾಯಂದರು ಅಸಹಾಯಕರು ಅವರಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಬೆಳಗಾವಿನ ಒಂದು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗಬೇಕು ನಾನು ಇಲೆಕ್ಷನ್ ಕ್ಯಾಂಪೇನು ಲೆಟ್ಸ್ ಮೇಕ್ ಬೆಳಗಾವಿ ಗ್ರೇಟ್ ಇದೆ ಆ್ಯಂಡ್ ಲೆಟ್ಸ್ ಮೇಕ್ ಬೆಳಗಾವಿ ಲಿವೇಬಲ್ ಆ್ಯಂಡ್ ಲವೇಬಲ್ ಸಿಟಿ ಇದೆ ಯುವಕರಿಗೆ ಉದ್ಯೋಗಾವಕಾಶ ಸಿಗುವಂದು ಬೆಳಗಾವಿನಾಗ ಸ್ಟಾರ್ಟ್ಅಪ್ಸ್ 5 ವರ್ಷನಾಗ ಎಷ್ಟು ಕೊನ ಯೋಜನೆಗಳು ಹುಬ್ಳಿ ಧಾರವಾಡ ಹೋಗ್ಯಾವ ಬಿ ಜೆ ಪಿ ನಾಯಕರ ಬಗ್ಗೆ ಪ್ರಶ್ನೆ ಮಾಡಿ ಇದ್ರ ಬಗ್ಗೆ ಉತ್ತರ ಕೊಡಬೇಕು ಆಮೇಲೆ ಕಾಂಗ್ರೆಸ್ರು ಅಪೋಸಿಷನ್ ಆಗಿದ್ರು ಅವ್ರೇನು ಮಾಡಿದ್ರ ಬಗ್ಗೆ ಅವ್ರಿಗೆ ಉತ್ತರ ಕೊಡಬೇಕು ಬರೀ ಚುನಾವಣೆನಾಗ ಬಂದು ಇದು ಮಾಡಿದು ಕಾಂಗ್ರೆಸ್ನಾಗ ಏನಿದು ಡೈನೆಸ್ಟಿಕ್ ಪಾಲಿಟಿಕ್ಸ್ ಐತಿ ಅದಕ್ಕೊಂದು ಅಂತ ತಗೋಬೇಕು ಇಲ್ಲಿ ಭಾಳಷ್ಟು ಜನ ನನಗೆ ಕೆಲವೊಂದು ಮೆಸೇಜ್ ಮಾಡ್ತಾರೆ ರೈಟ್ ಮ್ಯಾನ್ ಇನ್ ರಾಂಗ್ ಪಾರ್ಟಿ ಅಂತ ಆಯ್ತು ರೀ ನಿಮ್ಮ ಏನು ಎಮ್ ಎಲ್ ಎಗಳು ಅದಾರ ರಾಂಗ್ ಮ್ಯಾನ್ ಇನ್ ರೈಟ್ ಪಾರ್ಟಿಗೆ ನೀವಾಗ ಸಪೋರ್ಟ್ ಮಾಡಿರಿ ಎಮ್ ಎಲ್ ಎ ಈ ಇದ್ದಂಥ ಹಳೆ ಏನು ಶಾಸಕರ ಏನು ಮಾಡ್ಯಾರು ನಾನು ತೋರಿಸ್ಕೊಟ್ಟೆ ಅವ್ರ ಜೋಡಿ ನಾನು 3-4 ಮಂದಿ ಏನಾದ್ರೆ ಅವ್ರು ಎಲ್ಲರೂ ಡಿಬೇಟ್ ಮಾಡೋಕೆ ರೆಡಿ ಅದನ್ನು ಡೆವಲಪ್ಮೆಂಟ್ ಬಗ್ಗೆ ಒಂದು ಮಿನಿಟ್ ನನ್ನ ಮುಂದೆ ನಿಂದ್ರಕ್ಕಾಗಿಲ್ಲ ಅವ್ರಿಗೆ ಚಾಲೆಂಜ್ ಮಾಡ್ತೀನಿ ಬೇಕಾರೆ ಅದಕ್ಕೆ ಆಮ್ ಆದ್ಮಿ ಪಾರ್ಟಿ ಇವತ್ತು ಪಂಜಾಬ್ನಾಗು ಮತ್ತು ದಿಲ್ಲಿನಾಗ ಅಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎಷ್ಟು ನಮ್ಮ ವಿರುದ್ಧ ಸೀಟ್ ತೊಗೊಂಡರು ಏನು ತೊಗೊಂಡಿರಿ ಇವನ್ ಗುಜರಾತ್ನಾಗ 5 ಸೀಟ್ ತೊಗೊಂಡಿರ್ಬೋದು ಖರೆ ಅಲ್ಲಿ 5 ಸೀಟ್ ತೊರೆದು ಅದು ಬಿ ಜೆ ಪಿ ಭದ್ರಕೋಟೆನಾಗ ಮಜಾಕಲ್ಲ ಮತ್ತು ಎಷ್ಟೋ ಕಡೆ ಕಡಿಮೆ ಮಾರ್ಜಿನಾಗ ಸಿಗುತ್ತೆ ಅದಕ್ಕೆ ಬೆಳಗಾವಿನಾಗ ನಮ್ಮ ಕಡೆ ಭಾಳಷ್ಟು ಸಪೋರ್ಟರ್ಸ್ ಏನದಾರು ಆಮ್ ಆದ್ಮಿ ಪಾರ್ಟಿ ಸಪೋರ್ಟರ್ಸ್ ಎಲ್ಲ ಎಜುಕೇಟೆಡ್ ಜನ ಅದರ ಎಜುಕೇಟೆಡ್ ಯೂತ್ಸ್ ಅದರ ಎಲ್ಲ ಕಮ್ಯುನಿಟಿ ಅದರ ಮೈನಾರಿಟಿ